ಬೇಂದ್ರೆಯವರ ಸಾಹಿತ್ಯದಲ್ಲಿ ಶರಣ ಚಿಂತನೆ ಬೇಂದ್ರೆಯವರಿಗೆ ಜಾತಿ ಮತ ಪಂಥ ಸಿರಿತನ ಬಡತನಗಳ ಸೋಂಕು ಅಂಟಿರಲಿಲ್ಲ ವೇದಪಾಠ ಜಂಗಮ ನುಡಿ ಕರಡಿ ಕುಣಿತ ಬಯಲಾಟಗಳೆಲ್ಲವೂ ಅವರಿಗೆ ಜೀವಪೋಷಕ ದ್ರವ್ಯವಾಗಿ ಅವರ ವ್ಯಕ್ತಿತ್ವವನ್ನು ರೂಪಿಸಿದ್ದವು ಬೇಂದ್ರೆಯವರು ಜಾನಪದ ಕಾವ್ಯಗಳ ಬೆಡಗು ಭಿನ್ನಾಣಗಳನ್ನು ಲಾವಣಿ ಹಾಡುಗಳ ಗೇಯತೆಯನ್ನು ಹೊಸಗನ್ನಡ ಛಂದಸ್ಸಿಗೆ ಜೋಡಿಸಿದರು ಅವರು ಮೆಚ್ಚಿದ್ದು ಸರ್ವಜ್ಞ ಹರಿಹರ ಲಕ್ಷ್ಮೀಶ ವಚನಕಾರರು ಹಾಗೂ ಹರಿದಾಸರುಗಳನ್ನು ಗರಿ ಕವನ ಸಂಕಲದಲ್ಲಿನ ಬೆಳಕು ಕವನವನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಿಸಿದಾಗ ಬೇಂದ್ರೆಯವರು ತಮ್ಮ ಕಾವ್ಯನಾಮವನ್ನು ಸದಾನಂದ ಜಂಗಮ ಎಂದಿಟ್ಟುಕೊಂಡಿರುವುದು ಅನೇಕರಿಗೆ ಅರಿವಿಲ್ಲದಿರಬಹುದು ಬೇಂದ್ರೆಯವರು ಲೌಕಿಕ ಭಾವನೆಗಳನ್ನು ವ್ಯಕ್ತಪಡಿಸಲು ವಚನ ಶೈಲಿಯನ್ನು ಬಳಸಿಕೊಂಡ ನವೋದಯ ಕವಿಗಳಲ್ಲಿ ಪ್ರಥಮರು ರೂಪಕ ದೃಷ್ಟಿಯು ಪ್ರತಿಮಾ ವಿಧಾನದ ಎಲ್ಲ ಲಕ್ಷಣಗಳಿಂದಲೂ ಸಂಪನ್ನವಾಗಿರುವುದು ಅದೂ ಕೇವಲ ಸೌಂದರ್ಯ ವಿಶೇಷವಾಗಿರದೆ ಶಕ್ತಿ ವಿಶೇಷವೂ ಆಗಿರುವುದು ಅದು ಶಬ್ದ ಅರ್ಥ ಪ್ರಕಾರವಲ್ಲದೆ ಅನುಭವ ಪ್ರಕಾರವೂ ಆಗಿದೆ ಅದು ಅಲಂಕಾರ ಚಮತ್ಕಾರಗಳಾಗಿರದೆ ಅಪರೋಕ್ಷ ಸಾಕ್ಷಾತ್ಕಾರ ಎಂಬುದನ್ನು ಬೇಂದ್ರೆಯವರು ತಮ್ಮ ಗರಿ ಕವನ ಸಂಕಲದಲ್ಲಿನ ಅಲೌಕಿಕ ಕವನದಲ್ಲಿ ವ್ಯಕ್ತಪಡಿಸಿರುವರು ನನ್ನ ಪಂಕದಲ್ಲಿ ಹುಟ್ಟಿ ಲೇಪವಿಲ್ಲದಿರುವೆ ನನ್ನ ಪಂಕಜವೇ ನನ್ನ ಪಂಕದಲ್ಲಿ ಹುಟ್ಟಿ ಲೇಪವಿಲ್ಲದಿರುವೆ ನನ್ನ ಪಂಕಜವೇ ನನ್ನ ನೀರಲ್ಲಿ ಬೆಳೆದು ನೀರಾಳದಲ್ಲಿರುವೆ ನನ್ನ ನೀರಜವೇ ನನ್ನ ಪಂಕದಲ್ಲಿ ಹುಟ್ಟಿ ಲೇಪವಿಲ್ಲದಿರುವೆ ನನ್ನ ಪಂಕಜವೇ ನನ್ನ ನೀರಲ್ಲಿ ಬೆಳೆದು ನೀರಾಳದಲ್ಲಿರುವೆ ನನ್ನ ನೀರಜವೇ ಒಡೆಯಲು ಬಾರದ ಒಡಪಿನಂತಿರುವೆ ಬಿಡಿಸಲು ಬಾರದ ತೊಡಕಿನಂತಿರುವೆ ನನ್ನ ಮಾನಸದ ಮದಗವೇ ಮುಳುಗಿ ನೋಡಿದೆ ಮುದ್ದಿಸಿ ನೋಡಿದೆ ಮೂಸಿ ನೋಡಿದೆ ಮುಟ್ಟಿ ನೋಡಿದೆ ದಿಟ್ಟಿಸಿ ನೋಡಿದೆ ನಿನ್ನಳವು ಅಸದಳವು ಬೇಂದ್ರೆಯವರು ಮಗುವನ್ನು ಒಡೆಯಲು ಬಾರದ ಒಡಪು ಬಿಡಿಸಲು ಬಾರದ ತೊಡಕು ಎಂದು ಹೇಳುತ್ತಾ ನನ್ನ ಮಾನಸದ ಮದಗವೇ ಎಂದಿದ್ದಾರೆ ಇದು ತಾಯಿ ತನ್ನ ಮಗುವನ್ನು ಕುರಿತು ವ್ಯಕ್ತಪಡಿಸಿದ ಬೇಂದ್ರೆ ಪ್ರತಿಭೆಯ ಅಪೂರ್ವ ರೂಪಕವಾಗಿದೆ ಮದಗ ಎಂದರೆ ಕೆರೆ ತುಂಬಿ ಹರಿದು ಹೊರಚೆಲ್ಲಿದ ತೂಬಿನ ನೀರು ನನ್ನ ಮಾನಸದ ಮದಗವೇ ಎಂದಾಗ ತಾಯಿ ತನ್ನ ಮಗುವನ್ನು ಕುರಿತು ತನ್ನ ಮನ ಹಾಗೂ ಜೀವ ತುಂಬಿ ಹರಿದ ಭಾವ ವ್ಯಕ್ತವಾಗಿದೆ ಅವಳ ಚೇತನವಾದ ಅವಳ ರೂಹು ಆದ ಅವಳ ಒಡಲಿನಿಂದ ಹೊರಬಂದ ಅವಳೇ ಆದ ಮದಗ ಅದು ತಾಯಿತನವನ್ನು ಅವಿರ್ಭವಿಸಿಕೊಂಡ ಬೇಂದ್ರೆಯವರನ್ನು ಕಂಡಾಗ ತಾಯಿತನ ಹೆಣ್ಣಿನಲ್ಲಿ ಉಂಟು ಮಾಡುವ ಇಂದ್ರಿಯಾತೀತವಾದ ಅನುಭವವನ್ನು ಇಂದ್ರಿಯಾನುಭವವಾಗಿಸುವ ರೂಪಕ ಶಕ್ತಿ ಅಚ್ಚರಿಯನ್ನುಂಟು ಮಾಡುತ್ತದೆ ಬೇಂದ್ರೆ ಚಿಂತನೆ ಇನ್ನೂ ಮುಂದುವರೆದು ತಾಯಿಯ ಅಲೌಕಿಕ ಭಾವ ಮತ್ತೂ ಮೂರ್ತಗೊಳ್ಳುತ್ತದೆ ಯಕ್ಷಾಂಗುಲಿಕೆಯಂತೆ ನಿನ್ನ ತೊಟ್ಟು ಯಕ್ಷಾಂಗುಲಿಕೆಯಂತೆ ನಿನ್ನ ತೊಟ್ಟು ನಿನ್ನೆಲ್ಲ ಗುಟ್ಟರಿಯೇ ನಾನು ಯಕ್ಷಾಂಗುಲಿಯಂತೆ ನಿನ್ನ ತೊಟ್ಟು ನಿನ್ನೆಲ್ಲ ಗುಟ್ಟರಿಯೇ ನಾನು ನವೋ ನವ ಚಮತ್ಕಾರವೇ ನೀನಾವಲೋಕದ ಜೀವಿ ಹೀಗೆ ಮಗುವು ತಾಯಿಗೆ ಅಲೌಕಿಕ ಆಧ್ಯಾತ್ಮ ಯೋಗದ ಅನುಭವವನ್ನು ನೀಡುತ್ತದೆ ಬೇಂದ್ರೆಯವರಿಗೆ ವಚನಗಳೆಂದರೆ ಮುಕ್ಕು ಚಿಕ್ಕೆಯ ಕಾಳು ಸತ್ಯಭರಿತವಾಗಿ ಹೊಳಪಿನಿಂದ ಚಿಕ್ಕೆಯಂತಿರುವ ಒಂದು ಹಿಡಿ ಕಾಳು ಅಂತಹ ಅಮೂಲ್ಯ ನುಡಿ ಬಿತ್ತಿ ವಚನ ರಚಿಸಿ ಜನಜೀವನವನ್ನು ಹಸನಗೊಳಿಸಿದವರು ವಚನಕಾರರು ಆ ನುಡಿಗಳು ದೇವನೊಡೆ ನುಡಿಯುವ ಭಾವದಲ್ಲಿ ರಚಿತವಾದವುಗಳು ಆ ವಚನದ ಬಿತ್ತುಗಳು ಇಪ್ಪತ್ತನೇ ಶತಮಾನದಲ್ಲಿ ಮತ್ತೆ ಮೊಳಕೆಯೊಡೆದು ಪ್ರಕಾಶಗೊಳ್ಳುತ್ತಿವೆ ಅಂತಹ ಸತ್ವಭರಿತ ವಚನವನ್ನು ಕನ್ನಡ ಸಾರಸ್ವತ ಹೊಲದಲ್ಲಿ ಬಿತ್ತಿದವರು ವಚನಕಾರರು ಎಂಬ ಚಿಂತನೆಯಿಂದ ಅಂತಹ ನಾಡು ಎಚ್ಚರಗೊಳ್ಳಲಿ ಎಂದು ಆಶಿಸಿ ಬೇಂದ್ರೆ ಹೀಗೆ ಕಾವ್ಯ ರಚಿಸಿದ್ದಾರೆ ಕಾವ್ಯದ ಹೆಸರು ಓ ಹಾಡೆ ಕವನ ಸಂಕಲನ ಗರಿ ಅದರಲ್ಲಿನ ಒಂದು ಚರಣವನ್ನು ನೋಡೋಣ ಬಿತ್ತಿದರೆ ಬಿತ್ತುವುದು ಮುಕ್ಕು ಚಿಕ್ಕೆಯ ಕಾಳು ಬಿತ್ತಿದರೆ ಬಿತ್ತುವುದು ಮುಕ್ಕು ಚಿಕ್ಕೆಯ ಕಾಳು ಮುತ್ತು ರತುನವ ಬಿತ್ತಿ ಮಾಡದಿರು ಹೊಲಹಾಳು ಬಿತ್ತಿದರೆ ಬಿತ್ತುವುದು ಮುಕ್ಕು ಚಿಕ್ಕೆಯ ಕಾಳು ಮುತ್ತು ರತುನವ ಬಿತ್ತಿ ಮಾಡದಿರು ಹೊಲಹಾಳು ಜೀವವನ್ನು ಚಾಚಿ ಮುಗಿಲಂಗಳಕ್ಕೆ ಹಚ್ಚಿ ದೇವನೊಡೆ ನುಡಿವಂತೆ ಮಾಡು ಮೆಚ್ಚಿ ಏಳು ಮಲಗಿದೆ ಏಕೆ ಶರಣಾಡೆ ಹನ್ನೆರಡನೇ ಶತಮಾನದಲ್ಲಿ ಬಸವ ಅಲ್ಲಮಾದಿ ಶರಣರು ನಾಡಿನಲ್ಲಿ ಉಂಟು ಮಾಡಿದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಾಂಸ್ಕೃತಿಕ ಜಾಗೃತಿಯನ್ನು ಬೇಂದ್ರೆಯವರು ತಮ್ಮ ಆಂತರ್ಯದ ಭಾವಕೋಶವಾಗಿ ಕಾಯ್ದಿಟ್ಟುಕೊಂಡರು ಕಳೆದ ಶತಮಾನದಲ್ಲಿ ಶರಣರ ಬಗ್ಗೆ ಹಲವು ಬಗೆಯ ಸಾಹಿತ್ಯ ರಚನೆಗಳಾಗಿದ್ದರೂ ಕಾವ್ಯ ಮಾಧ್ಯಮದಲ್ಲಿ ಅದನ್ನು ಸಮರ್ಥವಾಗಿ ಅಭಿವ್ಯಕ್ತಿ ಅಭಿವ್ಯಕ್ತಿಸಿದವರು ಬೇಂದ್ರೆಯವರು ಈಗ ಬೇಂದ್ರೆಯವರ ನವ ನಮನ ಕವನ ಸಂಕಲನದಿಂದ ನನ್ನದು ಈ ಕನ್ನಡ ನಾಡು ಎಂಬ ಕವನದಿಂದ ಕೆಲವು ಸಾಲುಗಳನ್ನು ನೆನೆದುಕೊಳ್ಳೋಣ ಕಣಸೆಂದ ಕಾಣ್ಕೆಗಳ ಕೂಟ ಕಂಡೆಯೋ ಒಂದೊಂದು ಮೂರ್ತಿ ಒಡಮೂಡಿ ಆವರಣವನ್ನೇ ಒಡಗೂಡಿ ಕಣಸೆಂದ ಕಾಣ್ಕೆಗಳ ಕೂಟ ಕಂಡೆಯೋ ಒಂದೊಂದು ಮೂರ್ತಿ ಒಡಮೂಡಿ ಆವರಣವನ್ನೇ ಒಡಗೂಡಿ ಸಾಕ್ಷಾತ್ತು ಶಿವ ಸಾಕ್ಷಾತ್ತು ಆಯಿತು ಶಿವ ಮೂಡಿ ಸಾಕ್ಷಾತ್ತು ಶಿವ ಮೋಡಿ ಹಿಮಗಿರಿಯ ಬಾಲೆ ಹೊತ್ತಿಸಿದ ಜ್ವಾಲೆ ಅಹಾ ಶಿವನ ಲೀಲೆ ಮತ್ತೂ ಬರಳಿಸಿ ಅತ್ತತ್ತ ಏಕೆ ಇತ್ತತ್ತ ಬರಲಿ ಜಗದತ್ತ ಎಂದು ಇಳೆಗೂ ಹೊರಳಿಸಿ ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನೇ ಉದ್ದಂಡವಾಗಿ ಹೂ ಹೂ ಅರಳಿಸಿ ಆನಂದಿಯಲ್ಲಿ ಹಲಮಂದಿಯಲ್ಲಿ ಯುಗಸಂಧಿಯಲ್ಲಿ ಬಸವನ್ನಾ ಬೆಳಗಿಸಿ ಅನುಭಾವ ನೋಡ ಅನುಭಾವ ಮೋಡ ಘನದಾಸಿ ನೋಡ ಸಿಡಿಲ್ ಮಿಂಚು ಕೂಡ ಪ್ರಭುವಾಗಿ ಮೊಳಗಸಿ ಇಹದೇವಿಯಾಗಿ ಮಹದೇವಿಯಾಗಿ ಬಹತಾಯಿಯಾಗಿ ಶ್ರೀಶೈಲ ತೊಳಗಿಸಿ ಕಲ್ಯಾಣ ಕಟ್ಟಿ ಉಳವಿಯನ್ನು ಮೆಟ್ ಮುಟ್ಟಿ ದಿಗ್ಗೇಶ ಮೆಟ್ಟಿಲಿಂಗಾಂಗ ಅಪ್ಪಿದ ಮಾತೆಲ್ಲ ಜ್ಯೋತಿ ಸರ್ವಜ್ಞ ರೀತಿ ಬಂದೇಕೆ ನೇತಿ ಭವಿಸಂಗ ತಪ್ಪಿದ ಆ ಕನ್ನಡ ನಾಡು ನನ್ನದು ಶಿವಧ್ಯಾನದಲ್ಲಿ ಭಾವೈಕ್ಯದ ಸಾಮರಸ್ಯ ವೀರಶೈವವು ಜಾತಿಯಲ್ಲ ಧರ್ಮದ ನೆಲೆಗೆ ಏರಬೇಕೆನ್ನುವ ಮತಪಂಥ ಅವರ ಶರಣರು ನಾನಾ ಶರಣರದು ಶಿಷ್ಯ ಸಂತಾನ ಒಕ್ಕಟ್ಟಿನ ತಂತ್ರಯುಕ್ತಿ ಬೇರೆ ಭಾವೈಕ್ಯದ ಸಾಮರಸ್ಯ ಪ್ರೀತಿ ಬೇರೆ ವೀರಶೈವವು ಲೌಕಿಕ ಆಗಮಿಕ ಸಾಹಿತ್ಯವನ್ನು ಹುಟ್ಟಿಸಿ ಬೆಳೆಸಿ ಕನ್ನಡವನ್ನು ಸಮೃದ್ಧಗೊಳಿಸಿದೆ ವಚನ ಸಾಹಿತ್ಯಕ್ಕೆ ತವರಾಗಿದೆ ಎನ್ನುತ್ತಾರೆ ಬೇಂದ್ರೆ ಅವರು ಕಾವ್ಯ ಹಾಗೂ ಅನುಭಾವವನ್ನು ವಿವರಿಸುತ್ತಾ ಅವರು ಕಾವ್ಯದ ಮೇಲ್ಮೆಯು ರಸಧ್ವನಿಯಲ್ಲಿಲ್ಲ ಆದರೆ ಆ ರಸಧ್ವನಿಯಲ್ಲಿ ಧ್ವನಿತವಾಗುವ ಆನಂದ ಜೀವನದ ಪ್ರತೀತಿಯ ಮೇಲ್ಮೆಯಲ್ಲಿದೆ ಪ್ರತೀತಿಯ ಜೀವನವೇ ತಿರುಳು ಉಳಿದದ್ದು ಸಿಪ್ಪೆ ಈ ಪ್ರತೀತ ಜೀವನ ಪರ್ವತದ ಉತ್ತುಂಗ ಶಿಖರದಲ್ಲಿ ಆತ್ಮವಿದ್ಯೆಯ ನಿಲುವನೆಯಿದೆ ಅದೇ ಅನುಭವದ ಬೀಡು ಅನುಭಾವ ಎಂಬುದು ತಾನಾರೆಂಬುವ ತೋರುವುದು ಅನುಭಾವ ಎಂಬುದು ತಾನಾರೆಂಬುದ ತೋರುವುದು ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು ಅನುಭವವಿಲ್ಲದ ಭಕ್ತಿ ಅನುವಿಂಗೆ ಬಾರದು ಅನುಭವವಿಲ್ಲದ ಭಕ್ತಿ ಲಿಂಗ ಸಮರಸ ಸುಖವನೀಯದು ಅನುಭವವಿಲ್ಲದೆ ಅರಿಯಬಾರದು ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಎಂದು ಶಿವಶರಣರು ಹೊಗಳಿದ ಅನುಭವದಲ್ಲಿ ಕಾವ್ಯದ ಉಗಮವಿದೆ ಎಂದು ತಿಳಿಸಿದ್ದಾರೆ ಬಸವಾದಿ ಶರಣರ ಚಳುವಳಿಯು ಜನಪದರವನ್ನು ಜಾಗೃತಗೊಳಿಸಿ ಸಾಂಸ್ಕೃತಿಕ ಕ್ರಾಂತಿಯನ್ನುಂಟುಮಾಡಿತು ಸಂಸ್ಕೃತಿಯ ಏಕರೂಪದ ಪಂಡಿತರ ಶಾಖೆಯನ್ನು ಪೋಷಿಸುತ್ತಿರುವಾಗ ಬಹುಸಂಸ್ಕೃತಿ ಪರ್ಯಾಯ ಜ್ಞಾನ ಶಾಖೆ ಬೆಳೆಯುವಂತೆ ಶರಣರು ಕನ್ನಡವನ್ನು ತಮ್ಮ ಸಂವಹನ ಭಾಷೆಯಾಗಿ ಕಟ್ಟಿ ಬೆಳೆಸಿದರು ಅದು ನಾಡಿನ ಎಲ್ಲ ದುಡಿಯುವ ನಿರ್ಲಕ್ಷಿತ ದಲಿತ ಬಡವ ಪತಿತರ ಭಾವಾಭಿವ್ಯಕ್ತಿಯ ಉಸಿರಾಯಿತು ತಮ್ಮ ಕಸುಬಿನ ಶ್ರಮದಲ್ಲಿ ತಮ್ಮ ನಂಬಿಕೆಯ ದೈವವನ್ನು ನೆನೆಯುತ್ತಿದ್ದ ಅವರಿಗೆ ಶಿವನ ಆರಾಧನೆ ಮತ್ತು ಭಕ್ತಿ ಒಂದುಗೂಡಿಕೆಯ ಬಾಂಧವ್ಯದ ಬೆಸುಗೆಯಾಯಿತು ಅವರ ಜೀವಭಾವದ ಮಿಡಿತವಾಗಿದ್ದ ಲೋಕಾನುಭವ ವಚನವಾಗಿ ಹೊರಹೊಮ್ಮಿತು ತುಳಿತಕ್ಕೆ ಒಳಗಾಗಿದ್ದ ಅವರು ತಮ್ಮ ವ್ಯಕ್ತಿತ್ವದ ಅನನ್ಯತೆಯು ನುಡಿಯಲ್ಲಿ ಪ್ರಕಾಶಗೊಂಡದ್ದು ಕಂಡು ಬೆರಗಾದರು ತಮ್ಮ ಅಂತರ್ಯದ ಸತ್ಯದಂತೆ ನಡೆಯುತ್ತಾ ನುಡಿ ನಡೆ ಒಂದಾಗಿ ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಯ್ಯ ಮುಂತಾದವರು ಅನುಭವ ಮಂಟಪದ ಭಾಗವಾದರು ಜಾತಿ ಮತ ವರ್ಗ ವರ್ಣ ಹೆಣ್ಣು ಗಂಡು ಭೇದದಿಂದ ಮುಕ್ತರಾಗಿ ಸಾವಿರಾರು ವರ್ಷಗಳಿಂದ ಒತ್ತಿ ಹಿಡಿಯಲ್ಪಟ್ಟ ಅಸಮಾನತೆಯ ಹಿಂಸೆ ನೋವುಗಳಿಂದ ಮುಕ್ತರಾದರು ಅವರು ತಮ್ಮ ಒಳಮನದ ಸತ್ಯ ಚಿಗುರಿ ವಚನವಾಗಿ ಓದಬಲ್ಲ ಮೇಲ್ವರ್ಗದ ಜನಕ್ಕೆ ಸಮನಾಗಿ ಬದುಕಿ ಬಾಳುವ ಅವಕಾಶ ಒದಗಿಸಿದ ಅಲ್ಲಮ ಬಸವ ಅಕ್ಕಮಹಾದೇವಿ ಮುಂತಾದ ಶರಣರ ಬಳಗದ ಭಾಗವಾಗಿ ಹೋದರು ರಕ್ತಪಾತರಹಿತ ಶಾಂತ ಸಾಮಾಜಿಕ ಕ್ರಾಂತಿ ಅವರನ್ನು ಒಂದುಗೂಡಿಸಿದ್ದು ಶಿವನ ಭಕ್ತಿ ಕಾಯಕ ತತ್ವದ ಬದುಕು ದಾಸೋಹದ ಆಹ್ಲಾದ ಆಧ್ಯಾತ್ಮದ ಅರಿವು ಆ ಐತಿಹಾಸಿಕ ಘಟನೆಯನ್ನು ಕುರಿತು ಬೇಂದ್ರೆಯವರು ಹೀಗೆ ಹೇಳಿದ್ದಾರೆ ಕನ್ನಡ ಶಿವಶರಣರು ತಮ್ಮ ಭಕ್ತಿಯ ಯುಕ್ತಿಯಿಂದ ಕೈಲಾಸವನ್ನೇ ಕಲ್ಯಾಣಕ್ಕೆ ತರಲು ಮಾಡಿದ ಅದ್ಭುತ ಸಾಧನೆಯು ಕನ್ನಡದ ಅದಕ್ಕೆ ಭಾರತದ ಅಷ್ಟಕ್ಕೆ ಈ ಇಡೀ ಜಗತ್ತಿನ ಇತಿಹಾಸದಲ್ಲಿಯೇ ರೋಮಹರ್ಷಕವಾಗಿದೆ ಬೇಂದ್ರೆಯವರ ಸಣ್ಣ ಸೋಮವಾರ ಧಾರವಾಡದ ಪರಿಸರದಲ್ಲಿ ಅರಳಿದ ಅವರ ಆಸ್ತಿಕ ಭಾವ ಬೆಳೆದು ಆಧ್ಯಾತ್ಮಿಕ ಅನುಭವವಾದುದರ ಬಗೆಯನ್ನು ತಿಳಿಯುವ ತಿಳಿಯ ಹೇಳುವ ಕವನ ಧಾರವಾಡದ ಹಳ್ಳಿಗರ ಬಾಯಲ್ಲಿ ಶ್ರಾವಣವು ಸಣ್ಣ ಆಗಿ ಬಳಕೆಯಲ್ಲಿದೆ ಜನಮಾನಸದ ಕವಿಯಾದ ಬೇಂದ್ರೆಯವರು ಶ್ರಾವಣದಲ್ಲಿ ಜನ ಸೋಮೇಶ್ವರನ ಜಾತ್ರೆಗೆ ಸಾಗುವ ಆನಂದವನ್ನು ಬಣ್ಣಿಸುತ್ತಾ ನಲಿದಿದ್ದಾರೆ ಅವರ ಧಾರವಾಡದ ನೆಲೆಗಟ್ಟು ಭಾರತೀಯ ಧಾರ್ಮಿಕ ಹಿನ್ನೆಲೆಯಲ್ಲಿ ಹೊಮ್ಮಿ ಒಂದು ಕಾಲದ ಮಿತಿಯ ಅನುಭವ ಸಾರ್ವಕಾಲಿಕವಾಗಿ ಸೋಜಿಗದ ಚಿಕ್ಕಂದಿನ ನಂಬಿಕೆಯ ಭಾವ ಪ್ರಕೃತಿ ಸಹಜವಾಗಿ ಈ ಕವನದಲ್ಲಿ ಮೂಡಿದೆ ಬಂತಣ್ಣ ಸಣ್ಣ ಸೋಮವಾರ ಕಾಣಬೇಕಣ್ಣ ಸೋಮೇಶ್ವರ ಇದು ಪಲ್ಲವಿ ಇದರಿಂದ ಪ್ರಾರಂಭದ ನುಡಿಯಲ್ಲಿ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿನ ಬಾಲ್ಯದ ನೆನಪನ್ನು ಮಾಡಿಕೊಳ್ಳುತ್ತಿರುವ ಕವಿಯಲ್ಲಿ ಆ ಸೋಮೇಶ್ವರನ ಕಾಣಿಕೆಯ ಭಾವವಿದೆ ತನ್ನ ಬಾಲ್ಯದ ಸುಂದರ ಚಂಚಲತೆ ಮಕ್ಕಳಾಟ ನೋಟ ಹಸಿರು ತೋಟ ಸುತ್ತಮುತ್ತಲ ಪೈರಿನ ಮಾಟ ಮುಗಿಲು ಮೋಡ ಮಿಂಚು ಗುಡುಗು ಚಳಿಗಾಳಿಯ ಬೆಡಗಿಗೆ ಪಕ್ಕದ ಮನಸ್ಸಿದೆ ಪಕ್ಕಾದ ಮನಸ್ಸಿದೆ ಶ್ರಾವಣ ಮಾಸದಲ್ಲಿ ಕವಿಯಲ್ಲಿನ ಶ್ರಾವಣ ಪ್ರತಿಭೆಯನ್ನು ಜಾಗೃತಗೊಳಿಸಿದ ಪ್ರಕೃತಿ ಇದೆ ಆ ಪ್ರಕೃತಿಯಲ್ಲಿ ಸೋಮೇಶ್ವರನನ್ನು ನೋಡಲು ಹೋಗುವಾಗಿನ ಬಿಡುವು ಮನಸ್ಸು ಮತ್ತು ಮಕ್ಕಳಿಗೆ ಇಷ್ಟವಾದ ಫರಾಳದ ರುಚಿಯಿದೆ ಮುಂದ ನೀಮುಂದ ತರತರದಿಂದ ನಾ ಮುಂದ ನೀ ಮುಂದ ನಡಗಿಯು ತರತರದಿಂದ ಸಾಲಿಗೆ ಸೂಟಿ ಎಂತಹ ಹ್ವಾರೆ ಸಾಲಿಗೆ ಸೂಟಿ ಎಂತಹ್ವಾರೇ ಕಾಯಿ ಕಪ್ಪೂರ ಕಟ್ಟಿಕೊಂಡು ಬೇಲಪತ್ರಿ ಹಿಡಕೊಂಡು ಸಂಗಾಟ ಬ್ಯಾರೆ ಸೋಮೇಶ್ವರನನ್ನು ಕಾಣಲು ಹೋಗುವಾಗಿನ ಭಜನೆಯ ಮ್ಯಾಳದ ದನಿ ಅಲ್ಲಾ ದೂರ ಅಲ್ಲಸನಿ ಎಂಬ ಸೋಮೇಶ್ವರನ ಅನುಭವವಾಗಿ ನಡುವೆ ಕೂಗುವ ಕೋಗಿಲೆಯ ಧ್ವನಿ ಆಧ್ಯಾತ್ಮಿಕ ಅನುಭವದ ಕೂಗಾಗಿ ಮಾನಸ ಸರೋವರ ಹೊಕ್ಕು ಹರಹರ ಮಹಾದೇವ ಎಂಬ ಭಾವದಲ್ಲಿ ಜೀವ ಈಸಾಡುವ ಅನುಭವ ನೀಡುತ್ತದೆ ಆ ಕೋಗಿಲೆಯ ಧ್ವನಿ ವಾಸ್ತವಿಕ ಅರಿವನ್ನು ನೀಡುತ್ತಾ ಆಧ್ಯಾತ್ಮಿಕ ಸ್ತರಕ್ಕೊಯ್ಯುವ ಅಲೌಕಿಕ ಧ್ವನಿಯಾಗಿದೆ ಭಜನೆಯ ಧ್ವನಿ ನಿರ್ದಿಷ್ಟತೆ ಸೂಚಿಸಿದರೂ ಸುತ್ತಲ ಬದುಕಿನ ವಾಸ್ತವದ ಅರ್ಥಬಂಧದ ಜೊತೆಗೆ ಆ ಕೋಗಿಲೆಯ ಧ್ವನಿ ದೇವರು ಭಕ್ತ ಜೀವ ಮಹಾದೇವ ಸಂಬಂಧ ಕಲ್ಪಿಸುವ ಆಧ್ಯಾತ್ಮಿಕ ಸೇತುವಾಗಿ ಬಂದಿದೆ ಆ ಧ್ವನಿ ಸಾಮಾನ್ಯತೆಯನ್ನು ಅಸಾಮಾನ್ಯತೆಗೆ ಕರೆದೊಯ್ಯುವ ಸಾಧನದ ಸಂಕೇತವಾಗಿ ಕಾವ್ಯದಲ್ಲಿ ಮೂಡಿದೆ ಆ ಸುತ್ತಲ ವಾತಾವರಣದಲ್ಲಿ ಸೋಮೇಶ್ವರನನ್ನು ಕಂಡಾಗ ಮನದ ಮೇಲಾಗುವ ಪ್ರಭಾವ ಎಂದರೆ ಗರ್ಭಗುಡಿಯೊಳಗ ಲಿಂಗ ನಿದ್ದೆಯೊಳಗ ನೋಡಿ ದಾಂಗ ಗರ್ಭಗುಡಿಯೊಳಗ ಲಿಂಗ ನಿದ್ದೆಯೊಳಗೆ ನೋಡಿ ಕಣ್ಣು ಮುಚ್ಚುತ್ತಾವ ನಮೋ ಎಂದು ಗವಿಯೊಳಗಿನ ದಾರಿ ಹರದಾರಿ ಹರದಾರಿ ಮಿಂಚಿತ್ತು ಚಂದ್ರಕ್ವಾರಿ ಒಂದು ಗವಿಯೊಳಗಿನ ದಾರಿ ಹರದಾರಿ ಹರದಾರಿ ಮಿಂಚಿತ್ತು ಚಂದ್ರಕ್ವಾರಿ ಒಂದು ನಿಂತ ಮೈಯಾಗಿ ಕಂಬ ಸೂರ್ಯಾವ ಜಂಬಗಿಂಬ ಹಿಡಿದಾನ ಕೈಯ ಶಿವನೇ ಬಂದು ನಿಂತ ಮೈಯಾಗಿ ಕಂಬ ಸೂರ್ಯಾವ ಜಂಬಗಿಂಬ ಸೂರ್ಯಾವ ಜಂಬಗಿಂಬ ಹಿಡಿದಾನ ಕೈಯ ಶಿವನೇ ಬಂದು ಇದು ಮುಗಿಲಮಲ್ಲಿಗೆ ಕವನ ಸಂಕಲದಲ್ಲಿನ ಸಣ್ಣ ಸೋಮವಾರ ಕವನ ಕವನಕ್ಕೆ ಸಂಬಂಧಿಸಿತು ಈ ರೀತಿಯ ಆಸ್ತಿಕ ಭಾವದಿಂದ ನಮೋ ಎಂದು ಕಣ್ಣು ಮುಚ್ಚಿದಾಗ ಮನದ ಒಳಹಾದಿಯಲ್ಲಿ ಹರದಾರಿಯಲ್ಲಿ ಶಿವನ ದಾರಿಯಲ್ಲಿ ಹರದಾರಿ ಹರದಾರಿ ಹರಿದು ಸಾಕಷ್ಟು ಸಾಗಿದಾಗ ಚಂದ್ರನ ಬೆಳಕು ಗೋಚರಿಸಿ ಮೈ ಕಂಬವಾಗಿ ನಿಂತು ಜಂಬ ಗಿಂಬ ಎಲ್ಲ ಸೋರಿ ಶಿವನೇ ಬಂದು ಕೈ ಹಿಡಿದ ಭಾವ ಮನದುಂಬುತ್ತದೆ ಮಹಾದೇವನ ಅರಿವು ಒಂದು ಬಗೆಯ ನಿದ್ದೆಯೊಳಗೆ ನೋಡಿದ ಭಾವ ತಂದರೂ ಅದರ ದಾರಿ ಹರ ದಾರಿಯ ರೀತಿಯಲ್ಲಿ ಕಾಣಿಸುವುದನ್ನು ಭಗವಂತನನ್ನು ಅನುಭವಿಸುವ ಅನುಭಾವಿಸುವ ಪರಿ ಭಕ್ತ ಕರ್ಣಗಳು ಭಕ್ತನಾದನೆಂದು ನೆ ಅಣ್ಣ ನಿನ್ನ ಕರ್ಣಾದಿಗಳ ಭಕ್ತರ ಮಾಡಯ್ಯ ಭಕ್ತನಾದನೆಂದು ನಚ್ಚದಿರೋ ಅಣ್ಣ ನಿನ್ನ ಕರ್ಣಾದಿಗಳ ಭಕ್ತರ ಮಾಡಯ್ಯ ಎಂದು ಚನ್ನಬಸವಣ್ಣ ತಿಳಿಸಿದ್ದಾರೆ ಅದೇ ಭಾವದಲ್ಲಿ ಚಿಂತಿಸುತ್ತಾ ಬೇಂದ್ರೆಯವರು ಶಿವಾರಾಧನೆಯಲ್ಲಿ ಕರ್ಣಾದಿಗಳ ಒಳಹೊದಿಕೆ ಮಾಗಿ ಬಲಗೊಳ್ಳಲಿ ಎಂದು ಆಶಿಸಿ ಅಪ್ಯಾಯನ ಕವನ ರಚಿಸಿದ್ದಾರೆ ಲಿಂಗಾನುಭವದಲ್ಲಿ ಒಂದಾದ ಇಂದ್ರಿಯಗಳು ತೃಪ್ತಿ ಹೊದ್ದುವ ಸುಖ ಅಪ್ಯಾಯನ ಲಿಂಗ ಅಂಗ ಒಂದಾಗುವುದೇ ಕೂಡಲ ಸಂಘ ಆಪ್ಯಾಯನ ಕವನದ ಒಂದು ಚರಣವನ್ನು ನೋಡೋಣ ಇದು ಹೃದಯ ಸಮುದ್ರ ಕವನ ಸಂಕಲದಿಂದ ಆಯ್ದುಕೊಂಡದ್ದು ಓ ಲಿಂಗವೇ ಓ ಅಂಗವೇ ಓ ಕೂಡಲ ಸಂಘ ಓ ಲಿಂಗವೇ ಓ ಅಂಗವೇ ಓ ಕೂಡಲ ಓಂ ಆಪ್ಯಾಯನ ಪಡೆಯಲಿ ಈ ಅಂಗಾಂಗ ಓಂ ಆಪ್ಯಾಯನ ಪಡೆಯಲಿ ಈ ಅಂಗಾಂಗ ನುಡಿ ಉಸಿರು ಕಣ್ಕಿವಿಯು ಒಳಹೊಂದಿಕೆ ಮಾಗಿ ಬಲಗೊಳ್ಳಲಿ ಇಂದ್ರೇಂದ್ರಿಯ ಅದರಿಂದಾಗಿ ಪ್ರಾಣಲಿಂಗ ಶಕ್ತಿ ಸಪ್ತ ವ್ಯಸನಗಳನ್ನು ಬಿಟ್ಟು ಲಿಂಗ ವ್ಯಸನಿಯಾಗಿರುವವನು ಪ್ರಾಣಲಿಂಗ ಸಂಬಂಧಿಯೆಂದು ಹಸಿವು ತುಷೆ ವಿಷಯ ನಿದ್ರೆ ಜಾಡ್ಯ ಇವುಗಳನ್ನೆಲ್ಲ ಪರಿಹರಿಸಿಕೊಂಡು ನಿರ್ಮಲ ದೇಹಿಯಾಗಿ ಹೃದಯ ಕಮಲದಲ್ಲಿ ಪರಿಶುದ್ಧನಾದ ಗುರುಮೂರ್ತಿ ಪರಂಜ್ಯೋತಿ ಎಂದೆನಿಸುವ ಲಿಂಗವನ್ನು ಮಲಿನ ವಿಡಿಯದ ಕಾಯದ ಸಜ್ಜೆಯಲ್ಲಿ ದೃಢವಾಗಿ ಸೇರಿಸಿ ಸಪ್ತ ಧಾತು ಅಷ್ಟಮತವಿಲ್ಲದೆ ಜ್ಞಾನದ ಓಗರವನ್ನು ಅರ್ಪಿಸಿ ಸುಜ್ಞಾನ ಬುದ್ಧಿಯಿಂದ ಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಸುಖಿಯಾಗಿ ಆಳುತ್ತಿರುವವನು ಪ್ರಾಣಲಿಂಗ ಸಂಬಂಧಿ ಎಂದು ಚನ್ನಬಸವಣ್ಣವನು ಹೇಳುವನು ವಚನಕಾರರು ಚಿಂತನೆಯಂತೆ ಶಿವ ಶಿವಶರಣರು ಪ್ರಾಣಲಿಂಗ ಶಕ್ತಿಯ ಅರಿವಿನಲ್ಲಿ ಒಂದಾಗಿ ಧ್ಯಾನಿಸಲು ಬೇಂದ್ರೆ ಕರೆ ನೀಡಿದ್ದಾರೆ ಓಂ ನಮಃ ಶಿವಾಯ ಎಂದು ಪ್ರಾಣಲಿಂಗ ಶಕ್ತಿ ಒಂದು ಅನುಗ್ರಹತಾ ತಾಳುವ ಓಂ ನಮಃ ಶಿವಾಯ ಎಂದು ಪ್ರಾಣಲಿಂಗ ಶಕ್ತಿ ಒಂದು ಅನುಗ್ರಹವ ತಾಳುವ ಏಕಾತ್ಮದ ಶರಣರಾಗಿ ದಿವ್ಯ ಸೃಷ್ಟಿಕರಣರಾಗಿ ವಿಗ್ರಹದೊಲು ಬಾಳುವ ಏಕಾತ್ಮದ ಶರಣರಾಗಿ ದಿವ್ಯ ಸೃಷ್ಟಿಕರಣರಾಗಿ ವಿಗ್ರಹದೊಲು ಬಾಳುವ ಇದು ಹೃದಯ ಸಮುದ್ರ ಕವನ ಸಂಕಲದಿಂದ ಒಂದು ಹಲವು ಕವನ ಕವನ ಇಷ್ಟಲಿಂಗ ಗುರುವು ಅನುಗ್ರಹಿಸಿದ ಲಿಂಗ ಮುಕ್ತಿಯನ್ನು ಬಯಸುವುದಾದರೆ ಇದನ್ನು ಶರೀರದಲ್ಲಿ ಹೆರಹಿಂಗದೆ ಧರಿಸಿರಬೇಕು ಎಂದು ಚನ್ನಬಸವಣ್ಣ ಹೇಳುವನು ಆಚಾರ ಅಂಗದ ಮೇಲೆ ಆಯತವಾದುದೆ ಇಷ್ಟಲಿಂಗ ಆ ಇಷ್ಟಲಿಂಗ ಬಿಡಿದಿರುವುದೇ ಪ್ರಾಣಲಿಂಗ ಸ್ವಾಯತ ಪ್ರಾಣಲಿಂಗ ಉದಯಿಸಿದಲ್ಲದೆ ಇಷ್ಟಲಿಂಗವನ್ನು ಕಾಣಬಾರದು ಇಷ್ಟಲಿಂಗ ಶರಣರ ದೃಷ್ಟಿಯಲ್ಲಿ ಸಮಾನತೆಯ ಸಂಕೇತವಾಗಿತ್ತು ವಿಪ್ರ ಮೊದಲು ಅಂತ್ಯಜ ಕೊನೆಯಾಗಿ ಎಲ್ಲರನ್ನೂ ಒಂದೇ ವೇದಿಕೆಯ ಮೇಲೆ ತರಲು ಇಷ್ಟಲಿಂಗ ಒಂದು ಸಾಧನವಾಗಿತ್ತು ದೇವಾಲಯಗಳನ್ನು ನಿರಾಕರಿಸಲು ಪುರೋಹಿತರನ್ನು ದೂರ ಇಡಲು ತಮ್ಮ ಮೋಕ್ಷ ತಾವೇ ಕಂಡುಕೊಳ್ಳಲು ಇಷ್ಟಲಿಂಗ ಒಂದು ಮಾಧ್ಯಮವಾಗಿತ್ತು ಶರಣನು ಇಷ್ಟಲಿಂಗವನ್ನು ಪೂಜಿಸುತ್ತಾ ನಿಶಬ್ದ ಮತ್ತು ಸ್ಥಿರ ಮನಸ್ಸಿನಿಂದ ಶಿವಧ್ಯಾನದಲ್ಲಿ ಲೀನವಾಗುತ್ತಾನೆ ಅದು ಸಿಂಗಲ್ ಪಾಯಿಂಟ್ ಕಂಟೆಂಪ್ಲೇಷನ್ ಅದರಿಂದ ಮನಸ್ಸು ಪ್ರಶಾಂತವಾಗುತ್ತದೆ ದೇಹವು ಶಕ್ತಿ ಚೈತನ್ಯ ಭರಿತವಾಗುತ್ತದೆ ಹಾಗೆ ಶಿವನಿಗೆ ಅರ್ಪಿಸಿಕೊಳ್ಳುತ್ತಾ ಅಂದಿನ ಬದುಕನ್ನು ಹೇಗೆ ಉತ್ತಮವಾಗಿ ನಡೆಸಬೇಕೆಂದು ಆಲೋಚಿಸಿ ಅದರಂತೆ ನಡೆಯುತ್ತಾನೆ ಪ್ರತಿ ವ್ಯಕ್ತಿ ತನ್ನ ಇಷ್ಟ ದೈವವನ್ನು ಆರಾಧಿಸುತ್ತಾ ಅದನ್ನು ಅಂತರ್ಯದ ಭಾವವಾಗಿಸಿಕೊಂಡಾಗ ಅವನು ಇತರ ಧರ್ಮಗಳವರ ನಂಬಿಕೆಯನ್ನು ಗೌರವಿಸುವವನಾಗುತ್ತಾನೆ ಅದರಿಂದ ವಿವಿಧ ಧರ್ಮಗಳಲ್ಲಿ ಸಾಮಾಜಿಕ ಸಾಮರಸ್ಯ ಸಾಧ್ಯವಾಗುತ್ತದೆ ಅದು ಸಮುದಾಯದ ಶಾಂತಿಗೆ ನಾಂದಿ ಹಾಡುವ ರೀತಿ ಇಂತಹ ಆಲೋಚನೆಯನ್ನು ಜಾರಿಗೆ ತಂದ ಶರಣ ಸಿದ್ಧಾಂತದಲ್ಲಿ ವಿಶ್ವಶಾಂತಿಗೆ ಇಂಬುಗೊಡುವ ಸರ್ವಧರ್ಮ ಸಮನ್ವಯದ ಪೋಷಕ ಬೀಜವಂತರವಿದೆ ಬೇಂದ್ರೆಯವರು ಪ್ರಸಾದೀಯ ಶಿವ ಶಿವಲಿಂಗ ಸ್ಥಳಕ್ಕೂ ಪ್ರಾಣಲಿಂಗಿಯ ಜಂಗಮಲಿಂಗ ಸ್ಥಳಕ್ಕೂ ಮಧ್ಯೆ ಉದ್ಭವಿಸುವ ಒಲವು ಲಿಂಗವು ನನಗೆ ತಕ್ಕ ಮಟ್ಟಿಗೆ ವಿರಾಮ ಸ್ಥಾನವಾಗಿ ಎಂದಿನಿಂದಲೂ ತೋರಿದೆ ಅದು ಜೀವಾತ್ಮ ಅಂತರಾತ್ಮ ಪರಮಾತ್ಮ ವಿವೇಕೋದಯ ಸ್ಥಳವಾಗಿದೆ ಜೀವಾತ್ಮ ಅಂತರಾತ್ಮ ಪರಮಾತ್ಮ ಸಾಮರಸ್ಯದ ಒಲವು ಲಿಂಗ ಈ ಹದದ ಮುದದ ಭೂಮಿ ಅನುಭಾವ ವಚನಗಳ ದನಿಯೂ ಇದೇ ಬಗೆಯದಾಗಿದೆ ಎಂದು ನನ್ನ ಪ್ರತ್ಯಯಕ್ಕೆ ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ ಬೇಂದ್ರೆಯವರು ನಮ್ಮ ಇಂದಿನ ಸಕಲ ಸಮಸ್ಯೆಗಳಿಗೆ ಪರಿಪೂರ್ಣವಾದ ಔಷಧ ಒಲವು ಅದೇ ಬೇಂದ್ರೆಯವರ ಒಲವು ಲಿಂಗ ಒಲವು ಲಿಂಗದ ಅರಿವು ಶಾಂತಿ ಸಮಾಧಾನ ನಿಷ್ಠೆ ತರುತ್ತದೆ ಮನುಷ್ಯ ಮನುಷ್ಯರ ನಡುವೆ ಇರಬೇಕಾದ ಪ್ರೀತಿಯನ್ನು ವಲವುಲಿಂಗ ಎಂಬ ಪ್ರತಿಮೆಯ ಮೂಲಕ ಬೇಂದ್ರೆ ಅಭಿವ್ಯಕ್ತಿಸಿದ್ದಾರೆ ಕುಲ ಶೀಲ ಧನ ರೂಪ ಯೌವನ ವಿದ್ಯೆ ತಪಸ್ಸು ರಾಜ್ಯ ಇವು ಅಷ್ಟ ಮದಗಳು ಕುಲ ಶೀಲ ಧನ ರೂಪ ಯೌವನ ವಿದ್ಯೆ ತಪಸ್ಸು ರಾಜ್ಯ ಇವು ಅಷ್ಟ ಮದಗಳು ವೀರಶೈವ ಮಾರ್ಗಾಚರಣೆಯಲ್ಲಿ ಅವಿದ್ಯಾಪರಿಹಾರಕವಾದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಎಂಟು ವಸ್ತುಗಳಿಗೆ ಅಷ್ಟಾವರಣ ಎನ್ನುವರು ವೀರಶೈವ ಮಾರ್ಗಾಚರಣೆಯಲ್ಲಿ ಅವಿದ್ಯಾಪರಿಹಾರಕವಾದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಎಂಟು ವಸ್ತುಗಳಿಗೆ ಅಷ್ಟಾವರಣ ಎನ್ನುವರು ಅಷ್ಟಮದ ಒಳಿದು ಅಷ್ಟಾವರಣ ಧರಿಸಿಪ್ಪ ಮಹಾಗಣಗಳು ಲಯವಿಲ್ಲದೆ ರಾಜಯೋಗ ಪಡೆದಿಯರು ಎಂದು ಸಿದ್ದರಾಮ ಹೇಳುವನು ಈ ಅಷ್ಟಾವರಣವೆಂಬ ಅಷ್ಟಕೋನಗಳಿಂದ ಅವಿದ್ಯೆಯನ್ನು ಪರಿಹರಿಸಿಕೊಂಡು ಶರಣನು ಇಷ್ಟಲಿಂಗ ಧ್ಯಾನಿಯಾಗಬೇಕೆಂಬ ಚಿಂತನೆಯನ್ನು ಬೇಂದ್ರೆ ನೀಡಿದ್ದಾರೆ ಶರಣ ಚಿಂತನೆಯ ರಸಗಂಗೆಯಾಗಿ ಹರಿದ ಅವರ ಕಾವ್ಯ ಶಿವಭಕ್ತರ ಅಂತರಂಗದ ಆಹ್ಲಾದವಾಗಿದೆ ಇಷ್ಟಲಿಂಗವು ಶರಣನ ಪ್ರಾಣದ ಬೆಸುಗೆಯಾಗಿ ತನ್ನ ಅಹಮ್ಮನ್ನು ಇಲ್ಲವಾಗಿಸಿಕೊಂಡು ಪ್ರಕೃತಿಯ ಬೆಳಕಿನಲ್ಲಿ ಒಂದಾಗುವ ಅರಿವು ಎಂದು ಬೇಂದ್ರೆ ತಮ್ಮ ಕಾವ್ಯದಲ್ಲಿ ಪ್ರಕಾಶಿಸಿದ್ದಾರೆ ಈಗ ಯಕ್ಷಯಕ್ಷಿ ಕವನ ಸಂಕಲನದಿಂದ ಬುದ್ಧಲಿಂಗ ಎಂಬ ಕವನದ ಎರಡು ಚರಣಗಳನ್ನು ಗಮನಿಸೋಣ ಅಷ್ಟಕೋನ ಘನ ಇಷ್ಟಲಿಂಗ ಪ್ರಾಣಕ್ಕೂ ಭಾವ ಬೆಸುಗೆ ಅಷ್ಟಕೋನ ಘನ ಇಷ್ಟಲಿಂಗ ಪ್ರಾಣಕ್ಕೂ ಭಾವ ಬೆಸುಗೆ ಹನಿ ಹನಿದು ಬಾರ ಘನ ರಸದ ಗಂಗೆ ನನ್ನೊಸಗೆ ನಿನ್ನ ಹಸುಗೆ ಬಿಂದು ಬಿಂದು ಬ್ರಹ್ಮಾಂಡ ಸಿಂಧು ನೀ ನನ್ನ ದೃಷ್ಟಿಕೇಂದ್ರ ಇದಂನಲ್ಲಿ ಮುಳುಗಿತ್ತು ಹಮ್ಮು ಬಾನೆಲ್ಲ ಚಂದ್ರ ಇಂದ್ರ ಆಕಾಶವೆಲ್ಲ ಅವಕಾಶವಾಗಿ ನಕ್ಷತ್ರ ರಾಶಿ ರಾಶಿ ಆ ಲಕ್ಷಲಿಂಗ ನಾ ಕೊರೆಯಬೇಕೇ ನಿಂತಲ್ಲೇ ವಾರಣಾಶಿ ಮೂರು ಲೋಕಗಳ ಹೊಲಿದ ಗಂಗೆ ನನ್ನುಸಿರ ಅಂತರಂಗ ಮೂರು ಲೋಕಗಳ ಹೊಲಿದ ಗಂಗೆ ನನ್ನುಸಿರ ಅಂತರಂಗ ಅಂದು ಇಂದು ಮುಂದೊಂದೇ ಜ್ಯೋತಿ ಉದ್ಭವಿಸಿತೀಗ ಗ ಭಂಗ ಅಂದು ಇಂದು ಮುಂದೊಂದೇ ಜ್ಯೋತಿ ಉದ್ಭವಿಸಿತೀಗ ಭಂಗ ಬಸವಣ್ಣ ಬಸವಣ್ಣ ಜಗದ್ವಿಲಕ್ಷಣ ಮೂರ್ತಿ ಕರ್ನಾಟಕದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇವನೊಬ್ಬನೇ ಬಸವಣ್ಣನ ಜೀವನವೇ ಸಾಹಿತ್ಯ ಸಾಹಿತ್ಯವೇ ಜೀವನ ಬಸವಣ್ಣನವರ ವಚನಗಳನ್ನು ಅದರ ಹಿನ್ನೆಲೆಯಲ್ಲಿಯೇ ಮಥನ ಮಾಡಿಕೊಂಡು ಅರಿತುಕೊಳ್ಳಬೇಕಾದರೆ ಅದರ ಬೆಂಕಿ ಕಾವು ಎಷ್ಟು ಅದರ ಬೆಳಕು ತಂಪು ಎಷ್ಟು ಎಂದು ವಿವೇಕ ಮಾಡಬೇಕು ಆನಂದದ ಅರಿವು ಹುಟ್ಟಬೇಕು ಬಸವಣ್ಣನ ವಚನಗಳಲ್ಲಿ ಬಸವನ ಭಕ್ತಿ ಜೀವನದ ಸ್ಪಂದನದ ಛಂದೋಗತಿಯೇ ಅನುಭವಕ್ಕೆ ಬರುವುದು ಆ ಸರಸ ಸಜ್ಜನಿಕೆ ಆ ಅನುಕಂಪಾಮೃತ ಹೃದಯ ವಿನಯವ ತೊರೆಯದ ಅಭಯ ಜೀವದುಸಿರೆ ಸಾಹಿತ್ಯದ ಹೆಸರಿನಲ್ಲಿ ಹೃದಯಂಗಮವಾಗುವುದು ಎಂದು ಬೇಂದ್ರೆಯವರು ಬಸವಣ್ಣನನ್ನು ನೆನೆದಿದ್ದಾರೆ ವೇದ ಉಪನಿಷತ್ತುಗಳ ಸಾರ ತಿಳಿದು ಎಲ್ಲ ಮಾನವರು ಒಂದೇ ಎಂಬ ತತ್ವವನ್ನು ಅನುಷ್ಠಾನಗೊಳಿಸಲು ಸಾಮಾಜಿಕ ಕ್ರಾಂತಿಯನ್ನುಂಟು ಮಾಡಿದವರು ಬಸವಣ್ಣ ಕಾಯಕ ತತ್ವದಿಂದ ದಾರ್ಶನಿಕ ತತ್ವದ ಸಾಗುವ ತತ್ವದತ್ತ ಸಾಗುವ ಶ್ರೀಸಾಮಾನ್ಯ ಪಡೆ ನಿರ್ಮಿಸಿದವರು ಬಸವಣ್ಣ ಅಂತಹ ಕ್ರಾಂತಿಕಾರಿಯು ಬೇಂದ್ರೆಯವರಿಗೆ ಮಹಾತ್ಮ ಆಗಿದ್ದಾರೆ ಅವರು ಮಹಾತ್ಮ ಬಸವಣ್ಣನವರ ಜೀವನ ಮನನದಿಂದ ಎಂದು ಹೇಳಿ ವೃಷಭೋರೋರವೀತಿ ಕವನ ರಚಿಸಿದ್ದಾರೆ ಭೂತ ದಯೆಯ ಸಾಕ್ಷಾತ್ಕಾರದಲ್ಲಿ ಮಿಂದ ಬಸವಣ್ಣ ಸಮಾನತೆಯ ಹರಿಕಾರ ಎಂಬುದನ್ನು ಬೇಂದ್ರೆ ಆ ಕವನದಲ್ಲಿ ಸಾರಿದ್ದಾರೆ ಆ ಈಗ ಶ್ರೀಮಾತಾ ಕವನ ಸಂಕಲದಲ್ಲಿನ ವೃಷಭೋರೋರವೀತಿ ಕವನದ ಒಂದೆರಡು ಚರಣವನ್ನು ಗಮನಿಸೋಣ ಸರ್ವಭೂತ ದಯೆ ಕಂಡಣ್ಣನಿಗೆ ಹಾರುವನಾರೋ ಸರ್ವಭೂತ ದಯೆ ಕಂಡಣ್ಣನಿಗೆ ಹಾರುವನಾರೋ ಹೊಲೆಯಾರೋ ಏಳುವ ಎಂಟುವ ಏರುವ ಹತ್ತುವ ಏಳುವ ಎಂಟುವ ಏರುವ ಹತ್ತುವ ಅಮೃತ ರುದ್ರನಿಗೆ ಹದಿನಾರೋ ಹದಿನೇಳರ ನೆಲೆ ಕ್ಷೇತ್ರಜ್ಞನ ಬೆಲೆ ಹದಿನೇಳರ ನೆಲೆ ಕ್ಷೇತ್ರಜ್ಞನ ಬೆಲೆ ಆತ ನಾಕೆಯಲ್ಲಿ ನೆಲೆಸುತ್ತಿದೆ ಮಾತಿನ ಮಥನ ಶ್ರೀಮನ್ಮಥನ ಹೃದಯಾನಂದವು ಮಲೆಸುತ್ತಿದೆ ಬೇಂದ್ರೆಯವರು ನೂರ ಇಪ್ಪತ್ತೆರಡರ ಪೂರ್ವದಲ್ಲಿ ಬಸವಣ್ಣನವರ ಜೀವನವನ್ನು ಕುರಿತು ಒಂದು ಖಂಡ ಕಾವ್ಯ ಬರೆಯಲು ನಿರ್ಧರಿಸಿದ್ದರು ಬಸವಣ್ಣ ಈ ನಾಡಿನ ಕಣ ಕಣದಲ್ಲಿ ಬೆಳಕಿನಲ್ಲಿ ಜನರಲ್ಲಿ ಒಂದಾಗಿ ಸದಾ ಇರುವರೆಂಬ ಭಾವದಲ್ಲಿ ಬೇಂದ್ರೆಯವರು ವಾರ್ಧಕ ಷಟ್ಪದಿಯಲ್ಲಿ ಬರೆದ ಪ್ರಾರಂಭದ ನುಡಿ ಹೀಗಿದೆ ಯಾರ ವಚನದ ಗಾಲಿಗೆದ್ದ ಹಾದಿಯ ಹುಡಿಯು ಯಾರ ವಚನದ ಗಾಲಿಗೆದ್ದ ಹಾದಿಯ ಹುಡಿಯು ಏರಿ ಗಗನಾಂಗಣದೊಳಾತು ಬೆಳಕಿನ ಕುಡಿಯು ಯಾರ ವಚನದ ಗೆದ್ದ ಹಾದಿಯ ಹುಡಿಯು ಏರಿ ಗಗನಾಂಗಣದೊಳಾತು ಬೆಳಕಿನ ಕುಡಿಯು ಯಾರ ಸಂಗವ ಪಡೆದು ಅಂಗವೂ ಜಂಗಮವೂ ಲಿಂಗಮಯ ಲೀಲೆಯಾಯಿತು ಯಾರ ಸಂಗವ ಪಡೆದು ಅಂಗವೂ ಜಂಗಮವೂ ಲಿಂಗಮಯ ಲೀಲೆಯಾಯಿತು ಯಾರ ಖಿಲ ಕರ್ನಾಟಕವು ವೀರವೃತ್ತಿಯ ತಳೆದ ಧೀರ ಧರ್ಮಿಗಳಂತೆ ಮೀರಿರುವ ಭಕ್ತಿಯಲಿಹುದೆನ್ನ ಎನ್ನುವರಾರು ಆ ಬಸವ ಬಯಲಾದನೆಂದು ಅಲ್ಲಮಪ್ರಭು ಬಸವ ಕಲ್ಯಾಣದ ಅನುಭವ ಮಂಟಪದ ಪೀಠಾಧ್ಯಕ್ಷ ಅಲ್ಲಮಪ್ರಭು ಕನ್ನಡ ನಾಡಿನ ಕಾವ್ಯ ಚರಿತ್ರೆಯಲ್ಲಿ ಕೃಷ್ಣ ರಾಮ ಭರತ ದುರ್ಯೋಧನ ಕರ್ಣ ಅರ್ಜುನ ಭೀಮ ರಾವಣ ಕಥಾನಾಯಕರಾಗಿ ಪರಿಗಣಿತರಾಗಿ ಚಿತ್ರಿತವಾಗಿದ್ದಾರೆ ಅವರ ಬಗ್ಗೆ ವಿಮರ್ಶಾ ಲೇಖನಗಳು ಹೇರಳವಾಗಿ ಬಂದಿವೆ ಬೇಂದ್ರೆಯವರು ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕರತ್ನಗಳು ಕೃತಿಯಲ್ಲಿ ರತ್ನಾಕರನ ಭರತೇಶ ವೈಭವ ಕಾವ್ಯದ ನಾಯಕ ಭರತ ಚಾಮರಸ ಕವಿಯ ಪ್ರಭುಲಿಂಗಲೀಲೆಯ ಕಾವ್ಯ ನಾಯಕ ಅಲ್ಲಮ್ಮಪ್ರಭು ಲಕ್ಷ್ಮೀಶನ ಜೈಮಿನಿ ಭಾರತ ಕಾವ್ಯ ನಾಯಕ ಶ್ರೀಕೃಷ್ಣ ಮತ್ತು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂನ ರಾವಣನನ್ನು ವಿಮರ್ಶಿಸಿದ್ದಾರೆ ಆ ಕೃತಿಯಲ್ಲಿ ಅವರು ನಾನು ಆರಿಸಿಕೊಂಡ ಭರತ ಅಲ್ಲಮ್ಮ ಕೃಷ್ಣ ಮತ್ತು ರಾವಣ ಈ ನಾಲ್ಕು ನಾಯಕರಲ್ಲಿ ಅಲ್ಲಮ ಪ್ರಭು ಐತಿಹಾಸಿಕ ವ್ಯಕ್ತಿ ಉಳಿದವರು ಕಾದಂಬರಿಗಳಲ್ಲಿಯ ನಾಯಕರಂತಿದ್ದಾರೆ ವೀರಶೈವ ಧರ್ಮದಲ್ಲಿ ತತ್ವಂ ಅಸಿ ಎಂಬ ತತ್ವವು ಮುಖ್ಯ ಜೀವವು ಯಾವ ವಸ್ತುವಿನಿಂದ ಬಂದಿರುತ್ತದೋ ಪುನಃ ಅದೇ ವಸ್ತುವಾಗುತ್ತದೆ ಅಲ್ಲಮ್ಮನ ವಿಚಾರದಲ್ಲಿ ಲಿಂಗಾಂಗ ಸಾಮರಸ್ಯ ಮಹತ್ವ ಬರುತ್ತದೆ ಭರತನು ಕ್ಷತ್ರಿಯ ರಾಜನಾಗಿ ಕ್ಷಾತ್ರ ಪೌರುಷದಿಂದ ತನ್ನ ದಿಗ್ವಿಜಯ ಕಾಲಕ್ಕೆ ಅನೇಕ ರಾಜರನ್ನು ಗೆದ್ದು ಬಂದರೆ ಅಲ್ಲಮ್ಮ ಪ್ರಭು ತನ್ನ ದಿಗ್ವಿಜಯದಲ್ಲಿ ಅನೇಕ ಭಕ್ತರನ್ನು ಮಾತೆಂಬ ಜ್ಯೋತಿಯಿಂದ ಗೆದ್ದಿದ್ದಾನೆ ಎಂದು ಹೇಳಿದ್ದಾರೆ ಬೇಂದ್ರೆಯವರ ಪ್ರಕಾರ ಪ್ರಭುವು ಆಳಲ್ಲ ಅರಸು ಅವನ ಪ್ರತಿಭಾ ಸೂರ್ಯನು ಉಳಿದ ಬೆಳಕುಗಳೊಡನೆ ನೆರಳು ಬಿಸಿಲಾಟವಾಡುವನು ವಚನ ಋಷಿಗಳು ಕಂಡ ತೇಜವದು ಋಷಿಯೂ ಭಕ್ತನಂತೆ ತೇಜೋಜೀವಿ ಆದರೆ ನೆಲೆ ಬೆಲೆ ಹತ್ತದ ಆಳವು ಅವನ ಶಬ್ದಕ್ಕಿರುವುದು ಅವನ ವಾಣಿ ಪ್ರಸ್ತುತವನ್ನಷ್ಟೇ ಬೆಳಗದು ಅದು ಚಿರಂತನ ಬೆಳಕು ಬೇಂದ್ರೆಯವರ ಅಲ್ಲಮ್ಮ ಪ್ರಭು ಕವನವು ಅಷ್ಟಪ ಅಷ್ಟಷಟ್ಪದಿಯ ರಚನೆಗೆ ಮತ್ತು ವ್ಯಕ್ತಿತ್ವ ಚಿತ್ರಣಕ್ಕೆ ಮಾದರಿಯಂತಿದೆ ಬೇಂದ್ರೆಯವರು ಆತ್ಮತತ್ವದಲ್ಲಿ ಲೀನವಾದ ಅಲ್ಲಮಪ್ರಭು ತನ್ನ ಮುಕ್ಕು ತುಕ್ಕಾಗದೆ ಮೈ ಕವಚ ಕಳೆದಿಟ್ಟು ಕದಳಿಯಲ್ಲಳ ಕದಳಿಯಲ್ಲಡಗಿದ ಎಂದು ಪ್ರತಿಮಾತ್ಮಕವಾಗಿ ಚಿತ್ತಿಸಿದ್ದಾರೆ ಪರಮಾತ್ಮನ ಸ್ವರೂಪವನ್ನು ಶರಣರು ಬಯಲು ಶೂನ್ಯವೆಂದು ಕರೆದಿದ್ದಾರೆ ಆ ಶೂನ್ಯದ ಅರಿವು ಹುಣ್ಣಿಮೆ ಅಲ್ಲಿ ಬೆಳದಿಂಗಳ ಕುಡಿದ ಮಧುಮತ್ತ ಚಿತ್ತ ಅಲ್ಲಮ ಎಂದು ಬೇಂದ್ರೆ ಬಣ್ಣಿಸಿದ್ದಾರೆ ಅವರ ಅಲ್ಲಮ ಅರಿವಿನ ಫಲ ಬೇರೆ ದರ್ಶನವೇಕೆ ಮಾತೆ ಜ್ಯೋತಿರ್ಲಿಂಗ ಆಗಿದೆ ಪ್ರಭುದೇವ ಅಲ್ಲಮ ಲೇಖನದಲ್ಲಿ ಬೇಂದ್ರೆಯವರು ಪ್ರಭುದೇವರ ಪ್ರತಿಯೊಂದು ಮಾತಿನಲ್ಲಿಯೂ ನಾವು ಜ್ಯೋತಿಯನ್ನು ಕಾಣಬಹುದು ಜ್ಯೋತಿ ಎಂದರೆ ಮಾರ್ಗದರ್ಶಕ ಶಕ್ತಿ ಇದು ವಿಜ್ಞಾನ ಮಾರ್ಗ ಎಂದು ಸ್ಪಷ್ಟಪಡಿಸಿದ್ದಾರೆ ಅಲ್ಲಮ ಪ್ರಭುದೇವರಲ್ಲಿ ಇದ್ದರಸ ಲೌಕಿಕ ರಸವಲ್ಲ ಇದು ಅದು ಅಲೌಕಿಕ ರಸ ಅಲ್ಲಮ್ಮ ಪ್ರಭುದೇವರೆಂದರೆ ರಸಪುರುಷ ಎಂದು ಹೇಳಿರುವ ಬೇಂದ್ರೆಯವರು ರಸಪುರುಷನನ್ನು ತಮ್ಮ ಅನುಭವವಾಗಿಸಿಕೊಂಡ ಪರಿ ಇದು ಚತುರೋಕ್ತಿ ಮತ್ತು ಇತರ ಕವನಗಳು ಕವನ ಸಂಕಲನದಿಂದ ಬೆಲ್ಲ ಇರಿವಿ ಕವನದ ಮೂರು ಚರಣಗಳನ್ನು ಈಗ ಗಮನಿಸೋಣ ಅಲ್ಲಮನ ಮ್ಯಾಲೆ ಇರಿವಿ ಆಡೋದಿಲ್ಲ ಅಲ್ಲಮನ ಮ್ಯಾಲೆ ಇರಿವಿ ಆಡೋದಿಲ್ಲ ಬ್ಯಾರೆ ಸವಿ ಭಕ್ತಗಿಲ್ಲ ಬ್ಯಾರೆ ಕಿವಿ ಅಲ್ಲಮನ ಮ್ಯಾಲೆ ಇರುವಿ ಆಡೋದಿಲ್ಲ ಬ್ಯಾರೆ ಸವಿ ಭಕ್ತಗಿಲ್ಲ ಕಿವಿ ಕನ್ನಡಿ ನೆರಳ ಕಂಡಿಲ್ಲ ಮೌನ ಮಾತ ಉಂಡಿಲ್ಲ ಅಖಂಡಕ್ಕ ತುಂಡಿಲ್ಲ ಕನ್ನಡಿ ನೆರಳ ಕಂಡಿಲ್ಲ ಮೌನ ಮಾತ ಉಂಡಿಲ್ಲ ಅಖಂಡಕ್ಕ ತುಂಡಿಲ್ಲ ಸೂಜಿ ಕಣ್ಣಿಗೆ ಯಾವ ಧಾರ ಸೂಜಿ ಕಣ್ಣಿಗೆ ಯಾವಾಧಾರ ಕತ್ತರಿಗಿಲ್ಲ ಹೊಲಿಯೋ ವ್ಯಾಪಾರ ಭವ ಇದ್ದರ ಶಿವಹರ ಆವಿಗೆ ಉಣಸತದ ಆವಿನ ಕರ ಅಲ್ಲಮ್ಮನ ವಚನಗಳ ಅಧ್ಯಯನವೆಂದರೆ ಬೆಲ್ಲವನ್ನು ಸವಿಯುತ್ತಾ ತಾನೇ ಸಿಹಿಯಾಗಿ ಹೋದಂತೆ ಅದು ಅರಿವಿನ ವಿಸ್ತಾರದತ್ತ ಸಾಗುತ್ತಾ ಶಿವಾನುಭವ ಪಡೆವ ರೀತಿ ಅದು ಬೇಂದ್ರೆಯವರ ತ್ರಿಪದಿಯಲ್ಲಿ ಹೀಗೆ ಪ್ರಕಟಗೊಂಡಿದೆ ಅಲ್ಲಮ್ಮನೊಡನಾಟ ಬೆಲ್ಲ ತಾನಾದಂತೆ ಬಲ್ಲವನ ಬಾಳು ಹರಿವ ತಾ ಶಿವದ ಎಲ್ಲೇ ತಿಳಿದಂತೆ ದತ್ತಜ್ಞ ಇದು ಪ್ರತಿಬಿಂಬಗಳು ಕವನ ಸಂಕಲನದಿಂದ ದತ್ತಜ್ಞನ ವಚನಗಳು ಕವನದಿಂದ ತೆಗೆದುಕೊಳ್ಳಲಾಗಿದೆ ಅಲ್ಲವನ ವಚನಗಳ ಕುರಿತು ವಿಚಾರಶೀಲ ವಿಮರ್ಶಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೂ ತಿಳಿದದ್ದೆಷ್ಟು ಎಂಬ ಪ್ರಶ್ನೆ ಹಾಗೇ ಉಳಿದಿದೆ ಹಾಗಾಗಿ ಬೇಂದ್ರೆ ಹೇಳಿದ್ದಾರೆ ಪ್ರಭುವು ಬಸವಣ್ಣನ ಪ್ರಾಣಲಿಂಗವಾಗಿ ಲೀಲೆ ತೋರಿದರೆ ಆ ಧೀರೋದಾತ್ತತೆ ಅಳೆಯುವ ಕೋಲನ್ನು ಸಾಹಿತ್ಯ ವಿಮರ್ಶೆ ಇನ್ನೂ ಸರಿಯಾಗಿ ಅಳವಡಿಸಿಕೊಂಡಿಲ್ಲ ಬೇಂದ್ರೆಯವರು ಶರಣರ ಬದುಕು ವಚನದ ಅರಿವು ಸಮತಾಭಾವದ ಚಿಂತನೆಗಳಲ್ಲಿ ಒಂದಾಗಿ ಹೋಗಿದ್ದರು ಬಸವಣ್ಣನವರು ತಮ್ಮ ಮಗ ಬಾಲಸಂಗಯ್ಯನ ಮರಣ ಕಾಲಕ್ಕೆ ಪುಷ್ಪವಿದ್ದಂತೆ ಮೊಗ್ಗೆಯನ್ನು ಅರ್ಪಿಸಿಕೊಂಡ ಶಿವನು ಎಂದು ವಿಲಾಪಿಸಿದ್ದಾರೆ ಆ ಸಾಲುಗಳನ್ನು ಉದ್ಧರಿಸಿ ಬೇಂದ್ರೆಯವರು ತಮ್ಮ ಚೊಚ್ಚಲ ಮಗ ಕ್ಷೇಮೇಂದ್ರನ ಮರಣವನ್ನು ಕುರಿತು ಹೀಗೆ ಶೋಕಿಸಿದ್ದಾರೆ ಕೊಳಲಾಗಬಹುದಿತ್ತು ಕಳಲಿದ್ದಾಗಲೇ ಕಡಿದ ಕಾಳ ಕೊಳಲಾಗಬಹುದಿತ್ತು ಕಳಲಿದ್ದಾಗಲೇ ಕಡಿದ ಕಾಳ ದೇವ ಮಗುವೆಂದು ತಿಳಿದಿದ್ದೆ ಅದಾಯಿತು ನೀರ್ಗುಳ್ಳಿ ದೇವ ಮಗುವೆಂದು ತಿಳಿದಿದ್ದೇ ಅದ ಅದಾಯಿತು ನೀರ್ಗುಳ್ಳಿ ಇದು ಉಯ್ಯಾಲೆ ಕವನ ಸಂಕಲನದಿಂದ ಅರ್ಪಣಾ ತರ್ಪಣ ಕವನದಿಂದ ಆಯ್ದುಕೊಂಡದ್ದು ಅರಿವೇ ಗುರು ಎಂಬುದು ಶರಣರ ಚಿಂತನೆಯಲ್ಲಿ ಪ್ರಮುಖವಾಗಿ ಸಮಾಜವನ್ನು ಜಾಗೃತಗೊಳಿಸಿದೆ ಆತ್ಮ ಪರಮಾತ್ಮನ ಅರಿವು ಶರಣ ಚಿಂತನೆಯ ಅಂತರ್ಯವಾಗಿದೆ ಅಂತಹ ಅರಿವಿನಿಂದ ವಂಚಿತರಾದಾಗ ನಾವು ವಿಷ ಉಂಡಂತೆ ಎಂದು ಬೇಂದ್ರೆಯವರು ಶರಣ ಭಾವದಲ್ಲಿ ಹೀಗೆ ಹೇಳಿದ್ದಾರೆ ನಂಜುಂಡ ದೇವ ಅರುವಿಗೆ ಕದ್ದು ಕೈಲಾಸ ಅಂಬೋದು ಮಲಗಿ ಮುಗಿಲಮದ್ದು ನಂಜುಂಡೇವ ಅರಿವಿಗೆ ಕದ್ದು ಕೈಲಾಸಂಬೋದು ಮುಗಿಲಮದ್ದು ಜನ್ಮ ಜನ್ಮಕ್ಕೂ ಒಂದ ಹಣ್ಣು ಶಿವ ಶೃಂಗಾರದ ತೋಟಕ ಜೀವನ ಒಂದು ನಾಟಕ ಹೂವು ಹಣ್ಣಿನ ಕೂಟಕ ಇದು ಸೂರ್ಯಪಾನ ಕವನ ಸಂಕಲನದಿಂದ ಜೀವನ ಕಲ್ಯಾಣ ಕವನದಿಂದ ಆಯ್ದುಕೊಂಡದ್ದು ಭೂತದಯೆ ಹೊಂದಿದವನು ಮಾತ್ರ ಶರಣ ಜೀವ ದಯಾಪರ ನಡೆಯೇ ಶರಣತತ್ವ ಸಮತಾಭಾವವೇ ಶರಣಾನುಭವ ಎಂದು ಬಾಳಿದವರು ಶರಣರು ಹಾಗೆ ಬಾಳಿ ಆಧ್ಯಾತ್ಮ ಜೀವಿಯಾಗಿದ್ದ ಮಧುರಚಂದರನ್ನು ನೆನೆಯುವ ಕವನದಲ್ಲಿ ಬೆಂದ್ರೆ ಅವರು ಶರಣತತ್ವವನ್ನು ಹೀಗೆ ತಿಳಿಸಿದ್ದಾರೆ ತಾಪ ಕಂಡಲ್ಲೆಲ್ಲ ನಮ್ಮ ಸಂಪ್ರೀತಿಯನ್ನು ನೀರಾಗಿ ಹರಿಸಬೇಕು ತಾಪ ಕಂಡಲ್ಲೆಲ್ಲ ನಮ್ಮ ಸಂಪ್ರೀತಿಯನ್ನು ನೀರಾಗಿ ಹರಿಸಬೇಕು ಪಾಪ ಪತಿಥರ ಕಂಡು ಕೈ ನೀಡಿ ನೆಲೆಗೊಟ್ಟು ನೆಲವಾಗಿ ಧರಿಸಬೇಕು ಇದು ಸೂರ್ಯಪಾನ ಕವನ ಸಂಕಲನದಿಂದ ಹರಕೆ ಎಂಬ ಕವನದಿಂದ ಆಯ್ದುಕೊಂಡದ್ದು ಶರಣ ಚಿಂತನೆಯನ್ನು ಜೀವನದಲ್ಲಿ ಅಳವಸಿಕೊಂಡಿದ್ದ ಅವರು ಸರಳ ಜೀವನ ನಡೆಸುತ್ತಾ ಜನಸಾಮಾನ್ಯರಲ್ಲಿ ಒಂದಾಗಿ ಬಾಳಿ ಜಾತಿ ಮತ ಪಂಥಗಳಿಂದ ಮುಕ್ತರಾದವರಾಗಿದ್ದರು ಅವರು ಆಶಿಸಿದ್ದು ಇದು ಗುಡಿಸಲವನ್ನೇ ಗುಡಿಯನುವಂತೆ ಬದುಕುವರೆಲ್ಲ ದೀನಜನ ಗುಡಿಸಲವನ್ನೇ ಗುಡಿಯನುವಂತೆ ಬದುಕುವರೆಲ್ಲ ದೀನಜನ ಚಿಂತೆಯ ಬಿಟ್ಟು ಎದೆಗೆದೆ ಕೊಟ್ಟು ಕಳೆಯುವೆನಲ್ಲಿಯೇ ನನ್ನ ದಿನ ಚಿಂತೆಯ ಬಿಟ್ಟು ಎದೆಗೆದೆ ಕೊಟ್ಟು ಕಳೆಯುವೆನಲ್ಲಿಯೇ ನನ್ನ ದಿನ ಇದು ಪರಾಕಿ ಕವನ ಸಂಕಲನದಿಂದ ನಾಳಿನ ಕನಸು ಕವನದಿಂದ ಆಯ್ದುಕೊಂಡದ್ದು ಈ ಸಾಂದ್ರೀಕೃತ ಲೇಖನದ ಮೂಲ ಡಾಕ್ಟರ್ ಜಿ ಕೃಷ್ಣಪ್ಪ ಅವರ ಬೇಂದ್ರೆಯವರ ಸಾಹಿತ್ಯದ ಶರಣ ಚಿಂತನೆ ಅವರಿಗೆ ನನ್ನ ಅನಂತ ಧನ್ಯವಾದಗಳು